ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೆಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಗೆನ್ಸಾ ಬಟ್ಟೆಯಲ್ಲಿ ಯಾವ ರೀತಿಯಾಗಿ ಲೆಹೆಂಗಾವನ್ನು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಅಂಬ್ರೇಲಾ ಲೆಹೆಂಗಾ ಸ್ಟಿಚ್ ಮಾಡಾಕ್ತೀನಿ ಮೊದಲಿಗೆ ನಾನು ಮೇ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋತೀನಿ ಅದಾದ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋತೀನಿ ಈ ಲೆಹೆಂಗಾವನ್ನು ಸ್ಟಿಚ್ ಮಾಡೋದಕ್ಕೆ ನಾನು ಟೋಟಲಿ ಮೂರು ಮೀಟ್ರ್ ಮೇನ್ ಫ್ಯಾಬ್ರಿಕ್ ಅದ್ರ ಜೊತೆಗೆ ಲೈನಿಂಗ್ ಬಟ್ಟೆ ಎರಡನ್ನೂ ಕೂಡ ತಗೊಂಡಿನಿ ಮೊದಲಿಗೆ ಲೈನಿಂಗ್ ಫ್ಯಾಬ್ರಿಕನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಅದನ್ನು ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡೆಡ್ ಸೈಡ್ ಕಡೆಯಿಂದನೇ ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೋತೀನಿ ಯಾಕಂದ್ರೆ ಇದು ಲೆಹೆಂಗಾ ಸ್ಟಿಚ್ ಮಾಡಾಕ್ತೀವಿ ಇಲ್ಲಿ ಸಪ್ರೇಟಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳಿಗೆ ಸಪ್ರೇಟಾಗಿ ಟೂ ಪೀಸ್ಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಖಂಡ ಒಂದೇ ಪೀಸ್ ತೊಗೊಂಡ್ರೆ ಸಾಕು ಅದಕ್ಕೋಸ್ಕರ ನಾನು ಫೋಲ್ಡೆಡ್ ಸೈಡ್ ಕಡೆಯಿಂದನೇ ಈ ರೀತಿ ಫೋಲ್ಡ್ ಮಾಡ್ಕೊಂಡಿನಿ ಟ್ರಯಂಗಲ್ ಶೇಪ್ನಲ್ಲಿ ಕಾರ್ನರ್ಗೆ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಾವು ಈಗ ಕಾರ್ನರ್ಗೆ ಮೂಲಿ ಬಂದಿರ್ತಿತ್ಲ ಆ ಟ್ರಯಂಗಲ್ದು ಅಲ್ಲಿಗೆ ನಾವು ಸೊಂಟದ ಅಳತೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ಲೆಹೆಂಗಾದ ಸೊಂಟದ ಅಳತೆ ಮೂವತ್ತು ಇಂಚು ಮತ್ತು ಲೆಂತ್ ಎಂಟು ಇಂಚು ರೆಡಿ ಮಾಡ್ಕೋಬೇಕು ಲೆಹೆಂಗಾದ ಸೊಂಟದ ಅಳತೆ ಮೂವತ್ತು ಇಂಚು ಇರೋದ್ರಿಂದ ಅದರಲ್ಲಿ ನಾನು ನಾಲ್ಕು ಇಂಚ್ ಆ್ಯಡ್ ಮಾಡ್ಕೋತೀನಿ ಟೋಟಲಿ ಮೂವತ್ತ್ನಾಲ್ಕು ಇಂಚಾಯಿತು ಈಗ ಟೋಟಲಿ ಮಾರ್ಜಿನ್ ಹಿಡಿದು ಮೂವತ್ತ್ನಾಲ್ಕು ಇಂಚ್ ಆಗೈತಿ ಅದರ ನಾಲ್ಕನೆಯ ಭಾಗ ಎಂಟೂವರೆ ಇಂಚ್ ಆಯಿತು ಎಂಟೂವರೆ ಇಂಚ್ಗೆ ಈ ಕಾರ್ನರ್ ಇಂದ ಎಲ್ಲಿ ಎಂಟೂವರೆ ಇಂಚ್ ಕರೆಕ್ಟಾಗಿ ಬರ್ತೈತಿ ನೋಡ್ರಿ ಈ ರೀತಿಯಾಗಿ ಈ ಕಾರ್ನರ್ ಇಂದ ಎಂಟೂವರೆ ಇಂಚ್ ಕರೆಕ್ಟಾಗಿ ಎಲ್ಲಿ ಬರ್ತೈತಿ ಅಲ್ಲಿಗೆ ನಾವು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡ್ರಿ ಇಲ್ಲಿಗೆ ಕರೆಕ್ಟಾಗಿ ಆಗಿ ಎಂಟೂವರೆ ಇಂಚ್ ಬರ್ತೈತಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಸೊಂಟದ ಅಳತೆಯನ್ನು ಮಾರ್ಕ್ ಮಾಡ್ಕೊಂಡಿವಿ ನೋಡ್ರಿ ಈ ರೀತಿಯಾಗಿ ಶೇಪ್ ಹಾಕೊಂಡು ಆದಮೇಲೆ ಸ್ವಲ್ಪ ಓಪನ್ ಸೈಡ್ ಕಡೆಗೆ ಒಂದು ಅರ್ಧ ಇಂಚು ಮ್ಯಾಲೆ ತಗೊಳ್ಳೋಣ ಈ ರೀತಿಯಾಗಿ ಕರ್ವ್ ಶೇಪ್ ಮಾಡ್ಕೋಬೇಕು ಸ್ಟ್ರೇಟ್ ಮಾಡ್ಕೋಬಾಡ್ರಿ ಲೈನ ಕರ್ವ್ ಶೇಪಲ್ಲೇ ಬರಬೇಕು ನೋಡಿರಿ ಈ ರೀತಿಯಾಗಿ ಇನ್ನೊಂದು ಸರ್ತಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿ ಈಗ ನಮ್ಮ ಸೊಂಟದ ಅಳತೆ ಎಂಟೂವರೆ ಇಂಚ್ ಬಂದೈತಿ ಅಲ್ಲಿಗೆ ನಾನು ಕರೆಕ್ಟಾಗಿ ಎಲ್ಲಿ ಎಂಟೂವರೆ ಇಂಚ್ ಬರ್ತೈತಿ ಅಲ್ಲಿಗೆ ಕರೆಕ್ಟ್ ಒಂದು ಲೈನ್ ಹಾಕ್ಕೊಂಡಿನಿ ಸೈಡಲ್ಲಿ ಒಂದು ಅರ್ಧ ಇಂಚು ಮೇಲ್ಗಡೆ ತೊಗೊಂಡಿನಿ ಯಾಕಂದ್ರೆ ಎರಡು ಸೈಡ್ಸ್ಗಳಲ್ಲಿ ಸ್ವಲ್ಪ ಇಳಿ ಬೀಳೋದು ಇರ್ತೈತಿ ಸ್ಟಿಚ್ ಮಾಡಿದಾದಮೇಲೆ ಅದು ಕರೆಕ್ಟ್ ಆಗಲಿ ಹೇಳಿ ನಾನು ಈ ರೀತಿಯಾಗಿ ಒಂದು ಅರ್ಧ ಇಂಚು ಮೇಲ್ಗಡೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಂಡಾದ ಆದಮೇಲೆ ನಾವು ಲೆಹೆಂಗಾದ ಲೆಂಗ್ತನ್ನು ಮಾರ್ಕ್ ಮಾಡ್ಕೋಬೇಕು ಈಗ ಸೊಂಟದ ಸೈಜ್ ಸೈಜಿಂದ ಲೆಹಂಗಾದ ಲೆಂಗ್ತನ್ನು ಅನ್ನು ಮಾರ್ಕ್ ಮಾಡ್ಕೋಬೇಕು ಟೋಟಲಿ ಮೂವತ್ತೆಂಟು ಇಂಚ್ ರೆಡಿ ಮಾಡಬೇಕಾಗೈತಿ ಎರಡು ಇಂಚ್ ಮೇಲ್ಗಡೆ ಬೆಲ್ಟ್ ಬರ್ತೈತಿ ಅದನ್ನು ಮೈನಸ್ ಮಾಡ್ಕೊಂಡ್ವಿ ಅಂತಂದ್ರೆ ಮೂವತ್ತಾರು ಇಂಚು ಪ್ಲಸ್ ಒನ್ ಇಂಚು ಕೆಳಗಡೆಗೆ ಸ್ಟಿ ಪಿಕೋ ಹಾಕೋದಕ್ಕೆ ಮತ್ತು ಮೇಲೆ ಜಾಯಿಂಟ್ ಮಾಡೋದಕ್ಕೆ ಟೋಟಲಿ ನಾನು ಮೂವತ್ತೇಳು ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳಕತ್ತೀನಿ ಲೆಂಗ್ತನ್ನು ಈ ರೀತಿಯಾಗಿನೂ ನೀವು ಮಾರ್ಕ್ ಮಾಡ್ಕೋಬೋದು ಇಲ್ಲಾಂದರೆ ಇನ್ನೊಂದು ಮೆಥಡನ್ನು ಕೂಡ ನಾನು ತೋರಿಸ್ತೀನಿ ಅದು ತೀರಾ ಕರೆಕ್ಟಾಗಿ ಕರೆಕ್ಟಾಗಿ ಬರ್ತೈತಿ ಕರ್ವ್ ಅಂಬ್ರೆಲಾ ಶೇಪಾಗಿ ಕರೆಕ್ಟಾಗಿ ಬರ್ತೈತಿ ಈಗ ನಾವು ಮೇಲೆ ಸೊಂಟದ ಅಳತೆ ಏನು ಕಟ್ ಮಾಡ್ಕೊಂಡಿವಲ್ಲ ಸೊಂಟದ ಭಾಗವನ್ನು ಕಟ್ ಮಾಡ್ಕೊಂಡಿವಲ್ಲ ಅಲ್ಲಿಯಿಂದ ಕರೆಕ್ಟಾಗಿ ಮೂವತ್ತೇಳು ಇಂಚು ಬರಬೇಕು ಲೆಂಗ್ತ ಮತ್ತು ಸೊಂಟದ ಅಳತೆ ನಿಮ್ಮ ನಿಮ್ಮ ಮೇಜರ್ಮೆಂಟ್ ಪ್ರಕಾರ ಬೇರೆ ಬೇರೆ ಇರ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಅಳತೆಯನ್ನು ಹಾಕೋರಿ ಇನ್ನೊಂದು ಟೈಪ್ ತೋರಿಸ್ತೀನಿ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಪೀಸ್ ಇತ್ತು ಅಥವಾ ಕಟ್ ಮಾಡ್ದೇ ಹಾಗೆಯೇ ಇಟ್ಕೊಂಡು ಮೇಲೆ ಎಷ್ಟು ನಮ್ಮದು ಅಳತೆ ಐತಿ ಅದಕ್ಕೆ ಪ್ಲಸ್ ಮಾಡ್ಕೋರಿ ಈಗ ಮೂವತ್ತೇಳು ಇಂಚ್ ಐತಿ ಮ್ಯಾಲಿ ಒನ್ ಒಂಬತ್ತು ಇಂಚು ಅಥವಾ ಒಂಬತ್ತುವರೆ ಇಂಚಿರಬೇಕು ಅದನ್ನು ಪ್ಲಸ್ ಮಾಡಿಕೊಂಡು ಕಾರ್ನರಿಂದ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಳ್ಳ್ರಿ ಮೂವತ್ತೇಳು ಪ್ಲಸ್ ಒಂಬತ್ತು ಇಂಚು ಟೋಟಲಿ ನಲವತ್ತಾರು ಇಂಚ್ ಬರ್ತೈತಿ ಆ ಪಾಯಿಂಟಿಂದ ನೀವು ಈ ರೀತಿಯಾಗಿ ಒಂದೇ ಪಾಯಿಂಟಿಂದ ಎಲ್ಲ ಕಡೆಗೂ ಕೂಡ ನಲವತ್ತಾರು ನಲವತ್ತಾರು ಇಂಚ್ಗೆ ಮಾರ್ಕ್ ಮಾಡ್ಕೋಬೋದು ಇದು ಏನು ಹೆಚ್ಚಾಗಿ ಕಡಿಮೆ ಬರೋಂಗಿಲ್ಲ ಕರೆಕ್ಟಾಗಿ ಬರ್ತೈತಿ ಈ ರೀತಿ ಮಾಡಿಕೊಂಡ್ರಿ ಅಂತಂದ್ರೆ ನೀವು ಸೊಂಟದ ಅಳತೆಗೆ ಏನು ಮಾರ್ಕ್ ಮಾಡ್ಕೊಂಡಿರಲ್ಲ ಅದನ್ನು ಕಟ್ ಮಾಡೋದಕ್ಕಿಂತ ಮುಂಚೆನೇ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಅದಾದ ಮೇಲೆ ಕಟ್ ಮಾಡ್ಕೋಬೇಕು ನೋಡ್ರಿ ಈ ರೀತಿಯಲ್ಲಿ ನಾನು ಅಂಬ್ರೆಶ್ ಅಂಬ್ರೆಲಾ ಶೇಪಲ್ಲಿ ಲೆಹೆಂಗಾಗೋಸ್ಕರ ಅಂಬ್ರೆಲಾ ಲೆಹೆಂಗಾಗೋಸ್ಕರ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಂಡಿನಿ ಈ ಲೆಹೆಂಗಾವನ್ನು ಸ್ಟಿಚ್ ಮಾಡೋದಕ್ಕೆ ನಾನು ಲೈನಿಂಗ್ ಬಟ್ಟೆ ಮೂರುವರೆ ಮೀಟ್ರ್ ತಗೊಂಡಿನಿ ಮೇನ್ ಫ್ಯಾಬ್ರಿಕ್ ಮೂರು ಮೀಟ್ರ್ ಆದರೆ ಸಾಕು ಯಾಕಂದರೆ ಪನ್ನ ಜಾಸ್ತಿ ಇರ್ತೈತಿ ಮೇನ್ ಫ್ಯಾಬ್ರಿಕ್ದು ಲೈನಿಂಗ್ ಬಟ್ಟೆದ್ದು ಕಡಿಮೆ ಇರೋದ್ರಿಂದ ನಾವು ಮೂರುವರೆ ಮೀಟ್ರ್ ತಗೋಬೇಕಾಗ್ತೈತಿ ಈ ರೀತಿ ಅಂಬ್ರೆಲಾ ಶೇಪ್ನಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಆದ್ಮೇಲೆ ನೋಡ್ರಿ ಇಲ್ಲಿಗೆ ನಮ್ದು ಕಡಿಮೆ ಬೀಳತೈತಿ ಲೈನಿಂಗ್ ಬಟ್ಟೆ ಕಡಿಮೆ ಬೀಳತೈತಿ ಯಾಕಂದ್ರೆ ಪನ್ನ ಜ ಕಡಿಮೆ ಇರೋದ್ರಿಂದ ಅದು ಕೂಡ ಸ್ಟ್ರೇಟ್ ಪಾರ್ಟ್ ಐತಿ ಲೈನಿಂಗ್ ಬಟ್ಟೆಯ ಸ್ಟ್ರೇಟ್ ಭಾಗ ಐತಿ ಇದನ್ನು ನಾವು ಸ್ಟ್ರೇಟ್ ಭಾಗವನ್ನು ತಗೊಳ್ಳೋಣ ಲೈನಿಂಗ್ ಬಟ್ಟೆಯ ಸ್ಟ್ರೇಟ್ ಭಾಗಗಳನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಡಬೇಕು ಮತ್ತು ಅರ್ಧ ಇಂಚ್ ನಾವು ಮೇಲೆ ಎರಡು ಜೋಡಿಸೋದಕ್ಕೋಸ್ಕರ ನಾವು ಬಿಡಬೇಕು ಎರಡನ್ನು ಏನು ಜೋಡ್ಸಿಟ್ಟಿವಲ್ಲ ಅಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತಗೋಬೇಕು ಮೇಲುಗಡೆಗೆ ಜಾಯಿಂಟ್ ಮಾಡೋದಕ್ಕೆ ಒಂದು ಅರ್ಧ ಇಂಚ್ ಬೇಕಾಗ್ತೈತಿ ಅದಕ್ಕೋಸ್ಕರ ಈಗ ನಮಗೆ ಮಾರ್ಕಿಂಗ್ ಗೊತ್ತಿರ್ತೈತಿ ಆಲ್ರೆಡಿ ಎಷ್ಟು ನಲ್ವತ್ತ ಆರು ಇಂಚು ನಲ್ವತ್ತಾರು ಇಂಚು ಕಾರ್ನರ್ ಪಾಯಿಂಟಿಂದ ಇಲ್ಲಾಂದರೆ ಸೊಂಟದ ಅಳತೆಯಿಂದ ನಾವು ಮೂವತ್ತೇಳು ಇಂಚು ಮಾರ್ಕ್ ಮಾಡ್ಕೋಬೇಕು ಆ ರೀತಿ ನಾವು ಪಾಯಿಂಟಿಂತನಾದರೂ ಮಾಡ್ಬೋದು ಇಲ್ಲಾಂದ್ರೆ ಸೊಂಟದ ಅಳತೆಯಿಂದನೂ ಕೂಡ ಮಾಡ್ಬೋದು ಈ ರೀತಿ ಮಾರ್ಕ್ ಮಾಡಿಕೊಂಡಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ನಾವು ಎಲ್ಲ ಅಂಬ್ರೇಲಾ ಸ್ಕರ್ಟ್ ಅಂಬ್ರೇಲಾ ಫ್ರಾಕ್ಗಳಲ್ಲಿ ಜಾಯಿಂಟ್ ಮಾಡಲೇಬೇಕಾಗ್ತೈತಿ ನೀವು ಎಂಥ ದೊಡ್ಡ ಟೇಲರ್ ಕೈಯಾಗಿ ಕೊಟ್ಟರು ಕೂಡ ಇದೇ ರೀತಿಯಾಗಿ ಅವರು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಾಗ್ತೈತಿ ಅಂಬ್ರೇಲಾ ಫ್ರಾಕ್ ಅಥವಾ ಅಂಬ್ರೇಲಾ ಲೆಹೆಂಗಾದಲ್ಲಿ ಈಗ ಲೈನಿಂಗ್ ಬಟ್ಟೆ ಮೇಲೆ ಕಟಿಂಗ್ ಮಾಡ್ಕೊಂಡಿವಿ ಸ್ಕರ್ಟ್ ಪಾರ್ಟ್ಗಾಗಿ ಮೇನ್ ಫ್ಯಾಬ್ರಿಕನ್ನು ತಗೊಳ್ಳೋಣ ಇದು ಆರ್ಗೆನ್ಸಾ ಫ್ಯಾಬ್ರಿಕ್ ಐತಿ ಆರ್ಗೇಂಜಾ ಫ್ಯಾಬ್ರಿಕಲ್ಲಿ ನಾವು ಅಮ್ರೇಲಾ ಲೆಹೆಂಗಾವನ್ನು ಸ್ಟಿಚ್ ಮಾಡಕತ್ತೀವಿ ಆರ್ಗೆಂಜಾ ಫ್ಯಾಬ್ರಿಕಲ್ಲಿ ಹೆಚ್ಚು ಕಡಿಮೆ ಏನು ಬರೋಂಗಿಲ್ಲ ಕರೆಕ್ಟಾಗಿನೇ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ ಮಟೀರಿಯಲ್ ಇತ್ತು ಅಂತಂದ್ರೆ ನಾವು ಸೊಂಟದ ಅಳತೆಯಲ್ಲಿ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೋಬೇಕಾಗ್ತೈತಿ ಇಲ್ಲಿ ಎಷ್ಟೈತೋ ನಮ್ಮ ಸೊಂಟದ ಅಳತೆ ಅಷ್ಟನ್ನೇ ಇಟ್ಕೊಳ್ಳೋಣ ಹಿಗ್ತಾವ ಅವು ಸಾಫ್ಟ್ ಮಟೀರಿಯಲ್ ಇದ್ದು ಅಂದ್ರೆ ರೆಗ್ಯುಲರ್ ಬಟ್ಟೆ ಇತ್ತಂದ್ರೆ ಹಿಗ್ತೈತಿ ಇದು ಆರ್ಗೇನ್ಜಾ ಐತೆ ಅದಕ್ಕೆ ಎಷ್ಟೈತಿ ಅಷ್ಟನ್ನೇ ಮಾತ್ರ ನಾವು ತಗೊಳ್ಳೋಣ ಸೊಂಟದ ಅಳತೆ ಸೇಮ್ ತಗೊಳ್ಳೋಣ ಈಗ ಲೆಂಗ್ತನ್ನು ನಾವು ಲೈನಿಂಗ್ ಬಟ್ಟೆಗಿಂತಲೂ ಒಂದರಿಂದ ಎರಡು ಇಂಚು ಜಾಸ್ತಿ ತಗೋಬೇಕು ನೋಡಿರಿ ಈ ರೀತಿಯಾಗಿ ಎರಡು ಇಂಚು ಜಾಸ್ತಿ ತಗೊಂಡು ನೀವು ಬೇಕಿದ್ರೆ ಮತ್ತು ಮಾರ್ಕಿಂಗ್ ಮಾಡ್ಕೊಬೋದು ನಾ ಏನು ಮಾರ್ಕಿಂಗ್ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಒಂದು ಎರಡೆರಡು ಇಂಚ ಜಾಸ್ತಿ ತೊಗೊತಾ ಹೋಗೀನಿ ಕಟ್ ಮಾಡ್ಕೊತಾ ಹೋಗೀನಿ ಇದರಲ್ಲಿನೂ ಕೂಡ ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕಲ್ಲೂ ಕೂಡ ಕೆಳಗಡೆಗೆ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ ಯಾವ ರೀತಿಯಾಗಿ ನಾವು ಸ್ಟ್ರೇಟ್ ಪಾರ್ಟ್ಸ್ಗಳನ್ನು ಇಟ್ಟು ಕಟ್ ಮಾಡ್ಕೊಂಡಿವಲ್ಲ ಲೈನಿಂಗ್ ಬಟ್ಟೆಯಲ್ಲಿ ಅದೇ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಸ್ಕರ್ಟ್ ಪಾರ್ಟ್ ಕಟ್ ಸ್ಕರ್ಟ್ ಪಾರ್ಟ್ ಕಟ್ ಮಾಡ್ಕೊಂಡಿವಿ ಎರಡು ಕೂಡ ಈಗ ನಾವು ಸೊಂಟದ ಪಟ್ಟಿಗಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಅನ್ನು ಕಟ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆ ಮೂರುವರೆ ಮೀಟ್ರ್ ತೊಗೊಂಡ್ರೂ ಕೂಡ ಜಾಸ್ತಿ ಉಳಿಲಿಲ್ಲ ಬಟ್ಟೆ ಅದಕ್ಕೋಸ್ಕರ ನಾನು ಕಟ್ ಪೀಸ್ಗಳನ್ನು ಜಾಯಿಂಟ್ ಮಾಡಾಕ್ತೀನಿ ಟೋಟಲಿ ನಮ್ಮ ಸೊಂಟದ ಅಳತೆ ಮೂವತ್ತು ಇಂಚ್ ಐತಿ ಎಕ್ಸ್ಟ್ರಾ ನಾವು ಐದು ಇಂಚ್ ತೊಗೋಬೇಕು ಎರಡು ಕಡೆ ಫೋಲ್ಡಿಂಗ್ ಮಾಡ್ಕೋತೀವಲ್ಲ ಅದಕ್ಕೋಸ್ಕರ ಐದು ಇಂಚ್ ಬೇಕಾಗ್ತೈತಿ ಒಂದು ಇಂಚು ಎರಡು ಕಡೆ ಫೋಲ್ಡಿಂಗ್ ಮಾಡ್ಕೊಳೋದಕ್ಕೆ ಮತ್ತು ನಾಲ್ಕು ಇಂಚ್ ಎಕ್ಸ್ ಲೂಸ್ಗಾಗಿ ಈ ರೀತಿಯಾಗಿ ನಾನು ಮೂವತ್ತ್ನಾಲ್ಕು ಮೂವತ್ತೈದು ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೋಬೇಕು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಪೀಸ್ಗಳು ಇರೋದರಿಂದ ನಾನು ಜಾಯಿಂಟ್ ಮಾಡಿ ನೋಡಾಕ್ತೀನಿ ಎಷ್ಟು ಜಾಯಿಂಟ್ಗಳು ಬರ್ತಾವಂಥೇಳಿ ಮೇನ್ ಫ್ಯಾಬ್ರಿಕ್ ಅಖಂಡ ಐತಿ ಆದರೆ ಲೈನಿಂಗ್ ಬಟ್ಟೆಯಲ್ಲಿ ಮಾತ್ರ ನಾವು ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಜಾಯಿಂಟ್ ಮಾಡಿ ಟೋಟಲಿ ಸೊಂಟದ ಅಳತೆಗಾಗಿ ನಾವು ಮೂವತ್ತೈದು ಇಂಚು ಅಗಲದ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು ಅದೇ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಕೂಡ ಬೇಕು ಅಷ್ಟೇ ಅಳತೆಯಲ್ಲಿ ಮೂವತ್ತೈದು ಇಂಚು ಬೇಕು. ಈಗ ಸ್ಟಿಚ್ ಮಾಡಿದಾಗ ನಾನು ತೋರಿಸ್ತೀನಿ ಅಂತ ಪಟ್ಟಿಗಳನ್ನು ಸ್ಟಿಚ್ ಮಾಡಿಕೊಂಡಾದಮೇಲೆ ಅದೇ ಅಳತೆಯಲ್ಲಿ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೊಳಾಕ್ತೀನಿ ಮತ್ತು ಪಟ್ಟಿಗಾಗಿ ನಮ್ಗೆ ಲೆಂತ್ ಐದು ಇಂಚು ಬೇಕು ಎರಡು ಇಂಚಿನ ಪಟ್ಟಿ ರೆಡಿ ಮಾಡ್ಕೋತೀವಿ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಇಂಚು ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಮ್ಗೆ ಐದು ಇಂಚು ಉದ್ದ ಮತ್ತು ಮೂವತ್ತೈದು ಇಂಚು ಅಗಲದ ಪಟ್ಟಿ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೀಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ನಾನು ಮೂವತ್ತೈದು ಇಂಚು ಅಗಲ ಪಟ್ಟಿ ತಗೊಂಡಿದ್ದು ಲೈನಿಂಗ್ ಬಟ್ಟೆ ಮತ್ತು ಅದರ ಜೊತೆಗೆ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಈಗ ಒಂದು ಕಡೆಗೆ ಸ್ಟಿಚ್ ಹಾಕ್ಕೊಳ್ ಪಟ್ಟಿ ರೆಡಿ ಮಾಡ್ಕೊಳಕತ್ತೀನಿ ಇದೇ ರೀತಿಯಾಗಿ ನಾವು ಕೆಳಗಡೆಗೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎರಡು ಸೈಡ್ಸ್ಗಳಲ್ಲೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊರಿ ಫಿನ್ಶಿಂಗ್ಗೋಸ್ಕರ ಎರಡು ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಡ್ವಿ ಅಂದ್ರೆ ನಮ್ಮ ಬೆಲ್ಟ್ ಈಗ ಪೂರ್ತಿಯಾಗಿ ರೆಡಿ ಆಗೈತಿ ಈಗ ಪಟ್ಟಿ ರೆಡಿ ಆಗೈತಿ ನೆಕ್ಸ್ಟ್ ಸ್ಕರ್ಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಸ್ಕರ್ಟ್ ಪಾರ್ಟ್ಗಾಗಿ ನಾವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿವಿ ಈಗ ಕೆಳಗಡೆಗೆ ಜಾಯಿಂಟ್ ಮಾಡ್ಕೋಬೇಕು ನಾನು ಮೊದಲೇ ತೋರಿಸಿರೋ ಹಾಗೆ ಕಟ್ ಮಾಡಬೇಕಾದ್ರೆ ತೋರಿಸೀನಿ ಲೆಂತ್ ಅಲ್ಲಿ ಕಡಿಮೆ ಬೀಳತ್ತೈತೆ ಅಂಬ್ರೆಲಾ ಲೆಹೆಂಗಾದಲ್ಲಿ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಈ ರೀತಿಯಾಗಿ ಎರಡು ಸ್ಟ್ರೇಟ್ ಪಾರ್ಟ್ಸ್ಗಳನ್ನ ಹಿಡ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕೋಬೇಕು ಇದೇ ರೀತಿಯಾಗಿ ನಾನು ಮೂವತ್ತ್ನಾಲ್ಕು ಇಂಚು ಸೊಂಟದ ಅಳತೆ ಇರುವಂತಹ ಟೋಟಲಿ ಐದು ಮೀಟ್ರ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಜಾಸ್ತಿ ಗೇರ ಇರುವಂತಹ ಲೆಹೆಂಗಾ ಕೂಡ ಸ್ಟಿಚ್ ಮಾಡೀನಿ ಅಂಬ್ರೇಲಾ ಲೆಹೆಂಗಾ ಅದು ಇನ್ನೂ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲ್ನೊಳಗೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಐದು ಮೀಟ್ರ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಲೆಹೆಂಗಾವನ್ನು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು ನೋಡಿ ಈ ರೀತಿಯಾಗಿ ನಾವು ಎರಡು ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು ಕಟ್ ಪೀಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ಅಂಬ್ರೇಲಾದ ಲೆಂಗ್ತನ್ನು ಕರೆಕ್ಟ್ ಮಾಡ್ಕೋಬೇಕು ಯಾವುದೇ ಫ್ಯಾಬ್ರಿಕ್ ತಗೋರಿ ಸ್ವಲ್ಪ ಲೆಂಗ್ತ್ ಪನ್ನ ಜಾಸ್ತಿ ಇತ್ತಂದ್ರೆ ಕರೆಕ್ಟಾಗಿ ಬರ್ತೈತಿ ಇಲ್ಲ ಸ್ಯಾರಿ ಪನ್ನ ಮತ್ತು ಈ ಕಾಟನ್ ಲೈನಿಂಗ್ ಪನ್ನ ಇತ್ತಂದ್ರೆ ಕಡಿಮೆ ಕಡಿಮೆಯೇ ಬರ್ತೈತಿ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಎಲ್ಲದರೊಳಗೂ ಜಾಯಿಂಟ್ ಮಾಡಲೇಬೇಕಾಗ್ತೈತಿ ನೋಡಿರಿ ಈ ರೀತಿಯಾಗಿ ನಾನು ಕೆಳಗಡೆಗೆ ಕಟ್ ಪೀಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ಸೊಂಟದ ಭಾಗದಲ್ಲಿಯೂ ಕೂಡ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯನ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನಾವು ಮೇಲೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಅದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ ಪಟ್ಟಿಯನ್ನು ಸೀದಾ ಇಟ್ಕೋರಿ ಅದ್ರ ಮೇಲೆ ಲಂಗದ ಬಟ್ಟೆಯನ್ನು ಉಲ್ಟಾ ಇಟ್ಕೊಂಡು ಮೊದಲಿಗೆ ಒಂದು ಅರ್ಧ ಇಂಚು ಲಂಗಾದ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೋರಿ ಯಾಕಂದರೆ ಆಲ್ರೆಡಿ ನಾವು ಪಟ್ಟಿಯಲ್ಲಿ ಫಿನ್ಷಿಂಗ್ ಮಾಡ್ಕೊಂಡಿವಿ ಲಂಗದ ಬಟ್ಟೆಯಲ್ಲಿ ಮಾಡ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಫೋಲ್ಡ್ ಮಾಡ್ಕೊರಿ ಈ ರೀತಿ ಲಂಗದ ಸೊಂಟದ ಭಾಗ ಮತ್ತು ಬೆಲ್ಟ್ ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು ಬೆಲ್ಟನ್ನು ಸೀದಾ ಇಟ್ಕೋಬೇಕು ಲಂಗದ ಸೊಂಟದ ಭಾಗವನ್ನು ಉಲ್ಟಾ ಇಟ್ಕೊಂಡು ಈ ರೀತಿ ಒಂದು ಸೈಡಲ್ಲಿ ನಾವು ಸ್ಟಿಚ್ ಹಾಕ್ಕೋಬೇಕು ತುಂಬಾ ಈಸಿ ಮೆಥಡಲ್ಲಿ ನಾವು ಅಂಬ್ರೇಲಾ ಲೆಹೆಂಗವನ್ನು ಸ್ಟಿಚ್ ಮಾಡ್ಬೋದು ಕಿಡ್ಸ್ಗಳಿಗೆ ಮತ್ತು ದೊಡ್ಡೋರಿಗೆ ಎಲ್ಲರಿಗೂ ಕೂಡ ಇದೇ ಮೆಥಡಲ್ಲಿ ನಾವು ಸ್ಟಿಚ್ ಮಾಡೋದು ಮೇಜರ್ಮೆಂಟ್ಸ್ ಮಾತ್ರ ಬೇರೆ ಬೇರೆ ಇರ್ತಾವೆ ನೋಡಿರಿ ಈ ರೀತಿ ಪಟ್ಟಿಯ ಕೆಳಗಡೆಗೆ ನಾವು ಲಂಗವನ್ನು ರೆಡಿ ಮಾಡಿ ಇಟ್ಕೊಂಡಿವಿ ಲಂಗದ ಬಟ್ಟೆಯನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಪಟ್ಟಿಯ ಮೇಲೆ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ಪಟ್ಟಿಯ ಮೇಲಿನ ಭಾಗವನ್ನು ಈ ರೀತಿ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎಲ್ಲ ಲೆಹೆಂಗಾದಲ್ಲೂ ಕೂಡ ಇದೇ ರೀತಿಯಾಗಿ ಬೆಲ್ಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಏನೂ ಚೇಂಜಸ್ ಇಲ್ಲ ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ಮತ್ತು ಪಟ್ಟಿಯನ್ನು ಈ ರೀತಿ ಉಲ್ಟಾ ಡಬಲ್ ಫೋಲ್ಡ್ ಮಾಡಿಕೊರಿ ಉಲ್ಟಾ ಸೈಡ್ ಮತ್ತು ಎರಡನ್ನೂ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಲಂಗ ಮತ್ತು ಪಟ್ಟಿ ಆ ಭಾಗವನ್ನು ಬೆಲ್ಟ್ನ ಒಳಗಡೆಗೆ ಮುಚ್ಚಿ ಹೋಗುವಾಗ ನಾವು ಸ್ಟಿಚ್ ಮಾಡ್ಕೋಬೇಕು ಅಂದಾಗ ಪೂರ್ತಿ ಫಿನಿಶಿಂಗಾಗಿ ನಮ್ಮ ಲೆಹೆಂಗ ರೆಡಿ ಆಗ್ತೈತಿ ನೋಡಿರಿ ಈ ರೀತಿಯಾಗಿ ಒಳಗಡೆಗೆ ಹೈಡ್ ಮಾಡಬೇಕು ನೋಡಿರಿ ಈ ರೀತಿಯಾಗಿ ನಾವು ಪಟ್ಟಿಯನ್ನು ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿವಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈಗ ಜಸ್ಟ್ ಎರಡೂ ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮದು ಅಂಬ್ರೇಲಾ ಲೆಹೆಂಗ ಪೂರ್ತಿಯಾಗಿ ರೆಡಿ ಆಯಿತು ನೋಡಿರಿ ಈಗ ಫಸ್ಟಿಗೆ ಒಂದು ಸೈಡಲ್ಲಿ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ಎರಡು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು ಇದು ಆರ್ಗೆನ್ಜಾ ಬಟ್ಟಿ ಐತಿ ಯಾವುದೇ ದಾರ ಫ್ಯಾಬ್ರಿಕ್ ದಾರ ಉಚ್ಚಂಗಿಲ್ಲ ಆದರೆ ಬೇರೆ ಬೇರೆ ಬಟ್ಟೆ ತಗೊಂಡ್ವಿ ಅಂತಂದ್ರೆ ಹುಚ್ಚು ಚಾನ್ಸಸ್ ಇರ್ತಾವೆ ಅದಕ್ಕೋಸ್ಕರ ಫಿನಿಶಿಂಗಾಗಿ ನಾವು ಈ ರೀತಿ ಮೊದಲಿಗೆ ಎರಡು ಸೈಡ್ಸ್ಗಳಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಅದಾದ ಮೇಲೆ ಎರಡು ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು ಮತ್ತು ಇದು ಅಂಬ್ರೇಲಾ ಲೆಹೆಂಗಾ ಆಗಿರೋದ್ರಿಂದ ಕೆಳಗಡೆಗೆ ನಾವು ಪೀಕು ಹಾಕೊಳ್ಳೇಬೇಕು ಅಂದರೆ ಅಂಬ್ರೇಲಾ ಲೆಹೆಂಗಾದ ಲುಕ್ ಜಾಸ್ತಿ ಆಗ್ತೈತಿ ನೋಡಿರಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಆದಮೇಲೆ ಲಂಗಾದ ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಳ್ಳೋಣ ಪಟ್ಟಿಯನ್ನು ಬಿಟ್ಟು ಬೆಲ್ಟನ್ನು ಬಿಟ್ಟು ಮತ್ತೆ ಒಂದು ಎರಡು ಇಂಚು ಕೆಳಗಡೆಗೆ ಬಿಡಬೇಕು ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆಮೇಲೆ ಕೆಳಗೆ ಎರಡು ಇಂಚ್ ಬಿಟ್ಟು ಉಳಿದ ಎಲ್ಲ ಭಾಗವನ್ನು ಸ್ಟಿಚ್ ಮಾಡ್ಕೊರಿ ಯಾಕಂದ್ರೆ ಅದನ್ನು ವಿಯರ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಆಗಿರಲಿ ಸೊಂಟದ ಭಾಗದಲ್ಲಿ ಅಂಥೇಳಿ ಎರಡು ಇಂಚ ಬಿಡ್ತೀವಿ ಟೋಟಲಿ ಪಟ್ಟಿಯನ್ನು ಹಿಡಿದು ಒಂದು ನಾಲ್ಕು ಇಂಚ್ವರೆಗೂ ನಾವು ಓಪನ್ ಬಿಡ್ತೀವಿ ಅಂದರೆ ಈಸಿಯಾಗಿ ನಮಗೆ ಹಾಕೊಳ್ಳೋಕ್ಕೆ ಬರ್ತೈತಿ ಈ ರೀತಿಯಾಗಿ ಎರಡು ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡ್ವಿ ಅಂತಂದ್ರೆ ಅಂಬ್ರೇಲಾ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಯಿತು ಕೆಳಗಡೆಗೆ ಪಿಕೊ ಹಾಕ್ಕೋಬೇಕು ನಾನು ಏನು ತೋರಿಸಿಲ್ಲ ಪೀಕೋ ಹಾಕ್ಕೊಳ್ಳೋದು ನಾರ್ಮಲಾಗಿ ಪೀಕೋ ಹಾಕಿ ರೆಡಿ ಮಾಡಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ಇದ್ರ ಮೇಲೆ ಲಂಗಾ ಲಂಗಾದ ಮೇಲೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಾಕ್ತೀನಿ ಪ್ರಿನ್ಸೆಸ್ ಕಟ್ಟ ಮತ್ತು ರಫಲ್ ಸ್ಲೀವ್ಸನ್ನು ಇಟ್ಟು ಅದನ್ನು ಕೂಡ ನೀವು ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ನನ್ನ ಅಪ್ಡೇಟ್ ಸಿಗ್ತೈತೆ ನನ್ನ ಚಾನಲ್ದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು